ಹಾಯ್, ನಾನು ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಸ್ಮಾರ್ಟ್ 5A ಸ್ಮಾರ್ಟ್ ಫೋನ್ ಇರುವಂತದ್ದು. ಈ ಒಂದು ಫೋನ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದು ಜಿಯೋ ಎಕ್ಸ್ಕ್ಲೂಸಿವ್ ಸ್ಮಾರ್ಟ್ ಫೋನ್ ಆಗಿರುವಂತದ್ದು. ನಿಮ್ಮ ಹತ್ರ ಏನಾದ್ರು ಜಿಯೋ ಸಿಮ್ ಇದೆ ಅಂತಂದ್ರೆ ಅಂಥವರಿಗೆ ಅಡಿಷನಲ್ 550 ರೂಪಾಯಿ ಆಫರ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಆಮೇಲೆ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಸ್ಮಾರ್ಟ್ ಫೋನ್ ನ ಬೇಸಿಕ್ ವೇರಿಯಂಟು ಸದ್ಯಕ್ಕೆ ಅಂದ್ರೆ ಲಾಂಚಿಂಗ್ ಆಫರ್ ಅಂತ 6,500 ರೂಪಾಯಿಗೆ ಲಾಂಚ್ ಮಾಡ್ತಾ ಇದ್ರೆ ಆಮೇಲೆ ಆ ಬೆಲೆ ಜಾಸ್ತಿ ಆಗ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೋದಾ, ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದೀನಿ, ಮತ್ತು ಜಿಯೋ ಎಕ್ಸ್ಕ್ಲೂಸಿವ್ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ರೀತಿ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಮೇಲೆ ಜಿಯೋ ಎಕ್ಸ್ಕ್ಲೂಸಿವ್ ಅಂತ ಕೂಡ ಬರೆದಿದ್ದಾರೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಡೀಸೆಂಟ್ ಕ್ವಾಲಿಟಿಯ ಫೋನ್ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಅದ್ರ ಬಗ್ಗೆ ಮಾತನಾಡೋಣ. ಇನ್ನು ಈ ಒಂದು ಬಾಕ್ಸ್ನ ಕೆಳಗಡೆ ನಿಮಗೆ 10 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ ಅಂತೀನಿ ಒಂದು ಪ್ರೈಸ್ ರೇಂಜ್ಗೆ. ಮತ್ತು ಮೈಕ್ರೋ USB ಡಾಟಾ ಕೇಬಲ್ ಕೂಡ ಇದೆ. ಆಬ್ವಿಯಸ್ಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಯಾವ ಫೋನಲ್ಲೂ ಕೂಡ ಟೈಪ್ ಸಿ ಸಿಗಲ್ಲ, ನೀಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಮತ್ತು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದಾರೆ. ಮತ್ತು ಜಿಯೋ ಎಕ್ಸ್ಕ್ಲೂಸಿವ್ ಆಫರ್ ಬಗ್ಗೆ ಒಂದು ಸಣ್ಣ ಕಾರ್ಡನ್ನು ಕೊಟ್ಟಿದ್ದಾರೆ. ಕೊನೆಗೆ ಇದೇನಪ್ಪ ಎಕ್ಸ್ಕ್ಲೂಸಿವ್ ತಿಳ್ಕೊತೀರಾ? ಆಮೇಲೆ ಇವ್ರದ್ದು ಇನ್ಫಿನಿಕ್ಸ್ ಅವ್ರದ್ದು ಏನೋ ಎಕ್ಸ್ ಕ್ಲಬ್ ಅಂತ ಏನೋ ಡಾಲರ್ ಥರ ದುಡ್ಡಿಂದು ಕಾರ್ಡ್ ಥರ ಇದೆ ಅದು. ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ಗಳು, ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಜೊತೆಗೆ ಒಂದು ಹಾರ್ಡ್ ಕೇಸ್ ಆಯಿತಾ, ಇದಕ್ಕೆ ಒಂದು ರೀತಿ ಅಷ್ಟು ಅಂದರೆ ಮೃದುವಾಗಲ್ಲ ಆಯಿತಾ, ಒಟ್ಟಿಗೆ ಹಾರ್ಡ್ ಕೇಸು ಚೆನ್ನಾಗಿದೆ ಕ್ವಾಲಿಟಿ ಒಂದು ಲೆವೆಲ್ಗೆ. ಮತ್ತು ಈ ಬಾಕ್ಸ್ನ ಕೆಳಗಡೆ ಕೊನೆಯದಾಗಿ ಒಂದು ಸ್ಕ್ರೀನ್ ಗಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು, ನೀವು ಬೇಕಾದ್ರೆ ಹಾಕೊಬೋದು. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತಂದರೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ನ ಮುಂದ್ಗಡೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇದೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸ್ ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ, ಸ್ಕ್ರೀನ್ ಗಾರ್ಡ್ ಅವರೇ ಕೊಟ್ಟಿದ್ದಾರೆ, ಹಾಕೊಂಡ್ರೆ ತುಂಬ ಒಳ್ಳೆಯದು. ಬೆಜಲ್ ಬಾಟಮಲ್ಲಿ ಕೆಳಗಡೆ ಸ್ವಲ್ಪ ಜಾಸ್ತಿ ಬೆಜಲ್ ಇದೆ, ಅದನ್ನು ಬಿಟ್ಟರೆ ಒಂದು ಲೆವೆಲಿಗೆ ಮೇಲೆ ಆ ಕಡೆ ಈ ಕಡೆಲ್ಲ ಒಂದು ಲೆವೆಲಿಗೆ ಕಡಿಮೆ ಇರುವಂಥದ್ದು. ನನಗೆ ತುಂಬ ಇಂಪ್ರೆಸಿವ್ ವಿಷಯ ಅನಿಸಿದ್ದು ಈ ಒಂದು ಪ್ರೈಸ್ ರೇಂಜಲ್ಲೂ ಕೂಡ ಈ ಒಂದು ಫೋನಲ್ಲಿ ಫ್ರಂಟಲ್ಲಿ ಫ್ಲ್ಯಾಶು, ಎರಡು ಫ್ಲ್ಯಾಶನ್ನು ನೀಡಿದರೆ. ಸೊ ಕತ್ಲಲ್ಲಿ ಕೂಡ ನೀವು ಸೆಲ್ಫಿಯನ್ನು ತಗೊಬೋದು, ತುಂಬ ಒಳ್ಳೆಯ ಫೀಚರ್ ಇದಾಗಿರುವಂಥದ್ದು. ಇನ್ನೊಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿದೆ, ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕು. ಸ್ಮಜ್ಜಸ್ ಅಷ್ಟೊಂದು ಈಸಿಯಾಗಿ ಬೀಳಲ್ಲ, ಬ್ಯಾಕ್ ಕವರ್ ಅವರೇ ಕೊಟ್ಟಿದ್ದಾರೆ, ಹಾಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಬಿಟ್ಟರೆ ಹಿಂದ್ಗಡೆ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು, ಮತ್ತು ಟ್ರಿಪಲ್ LED ಫ್ಲ್ಯಾಶ್ ಇದೆ ಆಯಿತಾ. ಸೊ ಒಳ್ಳೆಯ ವಿಷಯ ಅಂತೀನಿ. ಮತ್ತು ಫಿಂಗರ್ಪ್ರಿಂಟ್ ಸೆನ್ಸರ್ ಕೂಡ ಹಿಂದೆನೇ ಇರುವಂಥದ್ದು. ಯೂಶ್ವಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಫಿಂಗರ್ಪ್ರಿಂಟ್ ಸೆನ್ಸರ್ ಸಿಗೋದಿಲ್ಲ, ಇದರಲ್ಲಿ ನೀಡಿದರೆ ಒಳ್ಳೆಯ ವಿಷಯ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಮೈಕ್ರೋ USB ಪೋರ್ಟ್ ಇದೆ, ಮತ್ತು 3.5 ಹೆಡ್ಫೋನ್ ಜಾಕ್ ಕೂಡ ಇರುವಂಥದ್ದು, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಮತ್ತು ಈ ಒಂದು ಫೋನ್ನ ಫ್ರೇಮು ಪ್ಲಾಸ್ಟಿಕ್ ಫ್ರೇಮ್ ಆಗಿದೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜಿಗೆ ಹೆಂಗಿರಬೇಕು ಹಂಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತಾ ಇರುವಂಥದ್ದು ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.52 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಒಂದು ಲೆವೆಲಿಗೆ ಪರವಾಗಿಲ್ಲ, ಇಂಪ್ರೆಸಿವ್ ಅನ್ನೋಲ್ಲ, ಪರವಾಗಿಲ್ಲ. HD+ ಆಬ್ವಿಯಸ್ಲಿ ಒಂದು ಪ್ರೆಸೆನ್ಸಲ್ಲಿ ಯಾರು ಕೂಡ ಫುಲ್ ಹೆಚ್ಚು ನೀಡಲ್ಲ. ಸೊ ಡಿಸ್ಪ್ಲೇ ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ವ್ಯೂಯಿಂಗ್ ಆ್ಯಂಗಲ್ಸ್ ಡೀಸೆಂಟು, ಬಿಸಿಲಿಗೆ ಹೋದರೆ ಒಂದು ಲೆವೆಲಿಗೆ ಹೆವಿ ಅಂತ ಅನ್ನಲ್ಲ ಆಯಿತಾ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ, ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ ಓಕೆ ಅಂತೀನಿ. ಡಿಸ್ಪ್ಲೇ ಇಂಪ್ರೆಸಿವ್ ಅನ್ನೋಲ್ಲ ಓಕೆ ಅಂತೀನಿ. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ನನಗೆ ಅವ್ರು ಕಳಿಸಿರುವಂಥದ್ದು 2 GB RAM ಮತ್ತು 32 GB ಸ್ಟೋರೇಜ್ನ ವೇರಿಯಂಟು. ಸದ್ಯಕ್ಕೆ ಇದೊಂದು ವೇರಿಯಂಟ್ನ ಲಾಂಚ್ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಇದರಲ್ಲಿರುವಂಥ RAM ಆಬ್ವಿಯಸ್ಲಿ LPDDR4X ಸ್ಟೋರೇಜ್, EMMC ಸ್ಟೋರೇಜ್ ಆಯಿತಾ. ಸೊ ಇದಕ್ಕಿಂತ ಜಾಸ್ತಿ ನೀವೇನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಇದರಲ್ಲಿ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಸ್ವಲ್ಪ ಬೇಜಾರಾದಂಥ ವಿಷಯ, ಹೌದು ಬೆಲೆ ಕಡಿಮೆಗೆ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇದರಲ್ಲಿ ಮೀಡಿಯಾಟೆಕ್ಕಿಂದು A20 ಪ್ರೊಸೆಸರ್ ಇರುವಂಥದ್ದು, A20 ಅಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ, ಕ್ವಾಡ್ ಕೋರ್ ಪ್ರೊಸೆಸರ್, 4x4 ಕೋರ್ ಇದರಲ್ಲಿರುವಂಥದ್ದು. ಸೊ ನೀವು ಜಸ್ಟ್ ಏನಂತ ಅಂದರೆ ಒಂದು ಫೋನ್ ಮಾಡೋದಕ್ಕೆ, ಫೋಟೋ ಗಿಡ ತಕ್ಕೊಳ್ಳೋದಕ್ಕೆ, ವಾಟ್ಸಪ್ ಬಿಟ್ಸಪ್ ಯೂಸ್ ಮಾಡೋದಕ್ಕೆ, ಅದಕ್ಕೆ ಬಿಟ್ಟರೆ ಬೇರೆ ಏನು ಕೂಡ ಯೂಸ್ ಮಾಡೋದಕ್ಕಾಗಲ್ಲ. ಗೇಮ್ನ ಇದರಲ್ಲಿ ತುಂಬ ಚೆನ್ನಾಗಿ ಆಡ್ಬೋದು ಸ್ಮೂತಾಗಿ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಅಂಥದ್ದು ಬೆಂಚ್ ಮಾಡೋದನ್ನು ಚೆಕ್ ಮಾಡಿದಂಗೆ ಸುಮಾರು 70,000-75,000 ಒಳಗಡೆ ಬರುತ್ತದೆ. ಇನ್ನು ಎಷ್ಟು ಪವರ್ಫುಲ್ ಆಗಿದೆ ನೀವು ಯೋಚನೆ ಮಾಡ್ಬೋದು ಆಯಿತಾ. ನಾನು ಈ ಒಂದು ಫೋನಲ್ಲಿ Full HD ವೀಡಿಯೋನ ಕೂಡ ಯೂಟ್ಯೂಬಲ್ಲಿ ಪ್ಲೇ ಮಾಡೋದಕ್ಕಾಗಲ್ಲ. ಸ್ವಲ್ಪ ಪ್ಲೇ ಮಾಡ್ಬೋದು, ಬಟ್ ಲ್ಯಾಗಿ ಅನಿಸುತ್ತೆ. ಡಿಪೆಂಡ್ಸ್ ಅಂತ ವೀಡಿಯೋ ಕ್ವಾಲಿಟಿ, ನಾರ್ಮಲ್ ಕ್ವಾಲಿಟಿ ಅಂತ ಅಂದರೆ ಈಗ ಕೆಲವೊಂದು HDR ವೀಡಿಯೋಗಳಿರ್ತವೆ ಅವೆಲ್ಲ ತುಂಬ ಜಾಸ್ತಿ ಲ್ಯಾಗ್ ಶುರುವಾಗುತ್ತೆ. ಫುಲ್ HD ಕೆಲವೊಂದು ವೀಡಿಯೋ
ಪ್ಲೇ ಆಗುತ್ತೆ ಒಂದು ಲೆವೆಲ್ಗೆ, ಮಧ್ಯೆ ಲ್ಯಾಗಿ ಲ್ಯಾಗಿ ಅನಿಸುತ್ತೆ ಅದು ಕೂಡ, ಮತ್ತು 720p ವಿಡಿಯೋ ಒಂದು ಲೆವೆಲ್ಗೆ ಸ್ಮೂತಾಗಿ ಪ್ಲೇ ಆಗುತ್ತೆ ಆಯಿತಾ. ಸೊ ಅಷ್ಟೊಂದು ಪವರ್ಫುಲ್ ಅಲ್ಲ ಈ ಒಂದು ಫೋನು. ಸೊ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಿ, ಬೆಲೆಗೆ ತಕ್ಕಂಗಿರುವಂಥದ್ದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ ರೇರಲ್ಲಿ ಡ್ಯುಯಲ್ ಕ್ಯಾಮ್ರಾ ಇರುವಂಥದ್ದು, ಅದರಲ್ಲಿ ಮೈನ್ ಸೆನ್ಸರ್ 8 megapixel ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ನನಗೆ ಇಷ್ಟ ಆಯಿತು. ಈ ಒಂದು ಪ್ರೈಸ್ ರೇಂಜ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ಈ ಬೆಲೆಗೆ ಒಂದು ಒಳ್ಳೆಯ ಫೋಟೋವನ್ನ ತೆಗೆಯುತ್ತಾ ಇದ್ದು ಆ ಫೋಟೋಸ್ನ ಪಸ್ ತೋರಿಸ್ತಾ ಇದ್ದೀನಿ. ಮೈನ್ ಸೆನ್ಸರ್ದು ಒಂದೇ, ಅದನ್ನು ಬಿಟ್ಟರೆ ಇನ್ನೊಂದು VGA ಸೆನ್ಸರ್ ಅಂತ ಹಾಕಿದರೆ ಅದೇನು ಮಾಡುತ್ತೆ ಅಂತ ಗೊತ್ತಿಲ್ಲ, ಒಟ್ಟಿಗೆ ಹಾಕೋರೆ. ಸೊ ರೇರ್ ಕ್ಯಾಮ್ರಾ ಕ್ವಾಲಿಟಿ ಒಂದು ಲೆವೆಲಿಗೆ ಇಷ್ಟ ಆಯಿತು ನನಗೆ. ಫ್ರಂಟ್ ಕ್ಯಾಮ್ರಾನು ಕೂಡ ಅಷ್ಟೇ, ಈ ಒಂದು ಪ್ರೈಸ್ ರೇಂಜ್ಗೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪರವಾಗಿಲ್ಲ, ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ಒಂದು 6,000 ಪ್ರೈಸ್ ರೇಂಜ್ ಫೋನಲ್ಲಿ ಈ ರೀತಿ ಒಂದು ಫೋಟೋ ತೆಗೆಯುತ್ತೆ ಅಂತಂದರೆ ನನಗೆ ಚೆನ್ನಾಗಿದೆ ಅಂತ ನಿಮ್ಮ ಬೆಲೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡ್ಬೇಕಂತಂದರೆ, ಒಂದು ಫೋನಲ್ಲಿ ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ಇದು ತುಂಬ ಆ್ಯಕ್ಯುರೇಟ್ ಅಂತ ಅನ್ನಲ್ಲ, ಕೆಲವೊಂದು ಸಲ ಕರೆಕ್ಟಾಗಿ ಅನ್ಲಾಕ್ ಮಾಡುತ್ತೆ. ಕರೆಕ್ಟ್ ಒಂದೊಂದು ಆ್ಯಂಗಲ್ ಏನು ಕೊಟ್ಟಿರ್ತೀವೋ ಅದೇ ಆ್ಯಂಗಲ್ಲೇ ನಾವು ಅನ್ಲಾಕ್ ಮಾಡಬೇಕಾಯ್ತಾ. ಪರವಾಗಿಲ್ಲ ಅಂತೀನಿ, ಹೆವಿ ಇಂಪ್ರೆಸಿವ್ ಅನ್ನೋಲ್ಲ, ಪರವಾಗಿಲ್ಲ. ಇನ್ನು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಸೊ ಅದು ಕೂಡ ಒಂದು ಲೆವೆಲಿಗೆ ಆ್ಯಂಗಲ್, ಇದು ಕೂಡ ಒಂದು ಲೆವೆಲಿಗೆ ಕರೆಕ್ಟ್ ಆ್ಯಂಗಲಾಗಿ ಇಟ್ಕೋಬೇಕು. ಸೊ ಅನ್ಲಾಕ್ ಅಂತೂ ಮಾಡುತ್ತೆ, ಪರವಾಗಿಲ್ಲ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂತ ನಾನು ತುಂಬ ಇಂಪ್ರೆಸಿವ್ ಅನ್ನಿಸ್ತು ನನಗೆ. ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥ ತುಂಬ ಒಳ್ಳೆ ವಿಷಯ. ಒಂದು ಪ್ರೈಸ್ ರೇಂಜಿಗೆ ಆರಾಮಾಗಿ ಒಂದು ದಿನ ಒಂದು ಮಾಡ್ರೇಟ್ ಯೂಸಿಂಗ್ ನೀವು ಯೂಸ್ ಮಾಡ್ಬೋದು. ಮತ್ತು ಬಾಕ್ಸ್ ಒಳಗೆ 10W ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಇನ್ನು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11 ಬೇಸ್ ಮಾಡೋಣ ಆಗ್ತಿರುವಂಥ ಇನ್ಫಿನಿಕ್ಸ್ ಅವ್ರದ್ದು XOS ಇರುವಂಥದ್ದು. ಇದರಲ್ಲಿರುವಂಥ ಆ್ಯಂಡ್ರಾಯ್ಡ್ 11 ಏನಿದೆ ಅದು ಆ್ಯಂಡ್ರಾಯ್ಡ್ ಗೋ ಎಡಿಷನ್ ಆಯಿತಾ. ಆ ಒಂದು ಗೋ ಎಡಿಷನ್ಗೆ ಜಾಸ್ತಿ ಸ್ಪೆಸಿಫಿಕೇಶನ್ ಅವಶ್ಯಕತೆ ಇಲ್ಲ. ಪ್ರೊಸೆಸರ್ ಸ್ವಲ್ಪ ಪವರ್ ಕಡಿಮೆ ಇದ್ದರೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ರನ್ ಆಗುತ್ತೆ. ಸೊ ಅದರಿಂದನೇ ಪ್ರತಿಯೊಂದು ಸ್ಪೆಸಿಫಿಕೇಶನ್ ಕಡಿಮೆ ಮಾಡಿ ಈ ಒಂದು ಆ್ಯಂಡ್ರಾಯ್ಡ್ ಗೋ ಎಡಿಷನ್ ಈ ಒಂದು ಫೋನ್ಗೆ ಹಾಕಿದರೆ, ಈ ಒಂದು XOS ಪರವಾಗಿಲ್ಲ ಅಂತೀನಿ. ಸದ್ಯಕ್ಕೊಂದು ಸ್ಮೂತ್ ರನ್ ಆಗ್ತಾಯಿದೆ. ಯೂಸ್ ಮಾಡ್ತಾ ಎಷ್ಟು ಆಪರೇಟಿಂಗ್ ಸಿಸ್ಟಮ್ಗಳು ಸ್ಲೋ ಆಗ್ತವೆ. ಸೊ ನನಗೆ, ನಾನು ಇವತ್ತು ಅನ್ಬಾಕ್ಸ್ ಮಾಡೋದ್ರಿಂದ ನನಗೊಂದು ಈಗ ಸದ್ಯಕ್ಕೆ ಒಂದು ಲೆವೆಲ್ಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತದೆ. OS ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸಿಲ್ಲ. ಇದನ್ನ ಬಿಟ್ಟರೆ ಈ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ ಅಂತೀನಿ, ಚೆನ್ನಾಗಿದೆ. ಇದನ್ನ ಬಿಟ್ಟರೆ ಬೇಸಿಕ್ ಸೆನ್ಸರ್ಸ್ಗಳನ್ನ ಹಾಕಿದರೆ, ಕೆಲವೊಂದು ಸೆನ್ಸರ್ಸ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಆಯಿತಾ. ಕೆಲವೊಂದು ಬೇಸಿಕಲ್ ಈ ಒಂದು ಪ್ರಾಕ್ಸಿಮಿಟಿ ಅದು ಇದನ್ನೆಲ್ಲ ಹಾಕಿದರೆ ನೀವು ಫೋನ್ ಬಂದಾಗ ಆಟೋಮೆಟಿಕ್ಕಾಗಿ ಸ್ಕ್ರೀನ್ ಆಫ್ ಮಾಡ್ಕೊಳ್ತಲ್ಲ, ಆ ರೀತಿ ಕೆಲವೊಂದು ಸೆನ್ಸರ್ಸ್ ಎಲ್ಲ ಇದೆ. ಸೊ ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ಸ್ ಆಗಿರುವಂಥದ್ದು. ಇನ್ನು ಜಿಯೋ ಎಕ್ಸ್ಕ್ಲೂಸಿವ್ ಆಫರ್ನ ಬಗ್ಗೆ ಮಾತನಾಡಬೇಕಂತಂದರೆ, ನೀವೇನಾದರೂ ಈ ಒಂದು ಫೋನ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ, ನಿಮ್ಮ ಹತ್ರ ಜಿಯೋ ಸಿಮ್ ಇದೆ ಅಂತಂದರೆ ₹550 ಆಫರ್ ನಿಮಗೆ ಸಿಗ್ತದೆ. ಅಡಿಷ್ನಲ್ ₹550 ಅಂದರೆ ನೀವು ಹತ್ತತ್ರ ಅಪ್ರಾಕ್ಸಿಮೇಟ್ಲಿ ₹6,000 ಒಂದು ಫೋನ್ನ ಪರ್ಚೇಸ್ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಮ ಹತ್ರ ಜಿಯೋ ಸಿಮ್ ಇದೆ, ಆ ಒಂದು ಸಿಮ್ಮನ್ನು ನೀವು ಮೊದಲನೇ ಸಿಮ್ ಸ್ಲಾಟ್ಗೆ ಹಾಕ್ಬೇಕಾಗತ್ತೆ ಆಯಿತಾ. ಸಿಮ್ ಸ್ಲಾಟ್ಗೆ ಹೋಗಿ ಆ ಒಂದು ಮೈ ಜಿಯೋ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ, ಅಲ್ಲಿ ಜಿಯೋ ಎಕ್ಸ್ಕ್ಲೂಸಿವ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವು ನಿಮ್ಮ ಸಿಮ್ಮನ್ನು ಲಾಕ್ ಮಾಡಿದಿರಿ ಅಂತ ಅಂದರೆ, ಲಾಕ್ ಮಾಡಬೇಕಾಯ್ತಂದರೆ ಆ ಒಂದು ಫಸ್ಟ್ ಸಿಮ್ ಜಾಕೆ ನೀವು ಬೇರೆ ಯಾವ ಬ್ರ್ಯಾಂಡ್ನ ಸಿಮ್ಮನ್ನು ಯೂಸ್ ಮಾಡೋದಕ್ಕಾಗಲ್ಲ. ಅಂದರೆ ಬೇರೆ ಏರ್ಟೆಲ್ ಸಿಮ್ಮನ್ನಾಗಲಿ ಐಡಿಯಾ ಸಿಮ್ಮನ್ನಾಗಲಿ ಯೂಸ್ ಮಾಡೋದಕ್ಕಾಗಲ್ಲ, ಜಿಯೋ ಸಿಮ್ಮನ್ನೇ ಯೂಸ್ ಮಾಡಬೇಕು ಆಯಿತಾ. ಲಾಕ್ ಮಾಡ್ದಂಗೆ ಅದನ್ನು ನೀವು ಲಾಕ್ ಮಾಡಿದ್ರಿ ಅಂತಂದರೆ, UPI ಲಿಂಕ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ₹550 ಫಂಡ್ ಆಗುತ್ತೆ, ನಿಮ್ಮ ಅಕೌಂಟಿಗೆ ಬರುತ್ತೆ. ಬೇಕಾದ್ರೆ ನೀವು ಆಮೇಲೆ ಅದನ್ನು ಅನ್ಲಾಕ್ ಕೂಡ ಮಾಡ್ಕೊಬೋದು, ಬೇರೆ ಸಿಮ್ ಹಾಕೋ ರೀತಿಯೂ ಕೂಡ ನೀವು ಅನ್ಲಾಕ್ ಮಾಡ್ಕೊಬೋದು. ಒಂದೇನಂತ ಅಂದರೆ ನಿಮಗೇನು ದುಡ್ಡು ಬಂದಿರುತ್ತೆ ಅದರಲ್ಲಿ ಸ್ವಲ್ಪ ಅಮೌಂಟನ್ನು ನೀವು ವಾಪಸ್ ಕೊಡಬೇಕಾಗತ್ತೆ ಜಿಯೋದವರಿಗೆ ಪೇ ಮಾಡಿದ್ರೆ ಆ ಒಂದು ಫೋನ್ ಮತ್ತೆ ಅನ್ಲಾಕ್ ಆಗುತ್ತೆ. ಸೊ ಆ ರೀತಿ ಆಫರ್ ಆಯಿತಾ. ಸೊ ನೀವು ಕಂಟಿನ್ಯೂಸ್ ಆಗಿ ಜಿಯೋ ಸಿಮ್ನ ಯೂಸ್ ಮಾಡ್ತೀರಾ ಅಂತಂದರೆ ಒಳ್ಳೆ ಆಪ್ಷನ್ ಇದು. ಅಂದರೆ ₹550 ಆಫರ್ ಸಿಗುತ್ತೆ. ಏರ್ಟೆಲ್ ಅದು ಇದು ಬೇರೆ ಸಿಮ್ ಹಾಕೋತಿದ್ರೆ ಅಂದರೆ ನಿಮ್ಗೆ ಅಂಥವ್ರಿಗೆ ಏನು ಮಾಡೋದಕ್ಕೆ ಆಗಲ್ಲ, ಆಫರ್ ಸಿಗಲ್ಲ. ಬಟ್ ಸ್ಟಿಲ್ ಲಾಕಿಂಗ್ ಪೀರಿಯಡ್ ಅವ್ರು ಹೇಳೋ ಪ್ರಕಾರ ಅದ ಹತ್ರ ಒಂದು 2.5 ವರ್ಷ ಆಯಿತಾ, ಸುಮಾರು ಒಂದು 30 ತಿಂಗಳು ಅಂತ ಹೇಳ್ತಾರೆ. 30 ತಿಂಗಳು ಅಂತ ಅಂದರೆ ಅದೇ 2.5 ವರ್ಷ ನೀವು ಜಿಯೋ ಸಿಮ್ಮನ್ನು ಯೂಸ್ ಮಾಡಿದ್ರೆ ನಿಮಗೊಂದು ರೀತಿ ₹550 ಫ್ರೀ ಆದಂಗೆ. ನೀವು ಯಾವಾಗ ಬೇಕಾದರೂ ಅನ್ಲಾಕ್ ಮಾಡ್ಕೊಬೋದು ಅದನ್ನು ಮತ್ತೆ ಆಯಿತಾ. ಒಂದೇನಂತ ಅಂದರೆ ಆಫರ್ಗೆ ಏನು ದುಡ್ಡು ಬಂದಿರುತ್ತೆ ಅದನ್ನು ವಾಪಸ್ ಕೊಡಬೇಕಾಗತ್ತೆ, ಸ್ವಲ್ಪ ದುಡ್ಡನ್ನು, ಕಂಪ್ಲೀಟ್ ಅಲ್ಲ ಅಂದರೂ ಕೂಡ. ಸೊ ಆ ರೀತಿ ಒಟ್ಟಿಗೆ ನನಗನ್ನಿಸ್ದಂಗೆ ಜಿಯೋ ಸಿಮ್ ಯೂಸರ್ಸಿಗೆ ಒಳ್ಳೆ ಆಫರ್. ಸೊ ನೀವಾದರೆ ಕೇಳ್ತಾ ಇದ್ದೀರಾ ಅಂತಂದರೆ ಒಂದು ಫೋನನ್ನ ₹6,500 ಪರ್ಚೇಸ್ ಮಾಡ್ಬೋದಾ ಅಂತ. ಸದ್ಯಕ್ಕಂತೂ ಈ ಒಂದು ಫೋನ್ನ ಬೆಲೆ ಇಂಟ್ರೊಡಕ್ಟರಿ ಆಫರ್ ಆಯಿತಾ. ಸೊ ಆಮೇಲೆ ಜಾಸ್ತಿ ಆಗ್ಬೋದು. ₹6,500 ಒಂದು ಡೀಸೆಂಟ್ ಆಪ್ಷನ್ ಅಂತ ಅನಿಸುತ್ತೆ ನನಗೆ. ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಆಯಿತಾ. ಅದೊಂದು ನೀವು ಹೇಳಿದ್ನಲ್ಲ, ವಾಟ್ಸಪ್ ಯೂಸ್ ಮಾಡಬೇಕು ಒಂದು, ಇಲ್ಲ ನಾರ್ಮಲ್ ಕಾಲು, ಬೇಸಿಕ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಬೇಕಷ್ಟೇ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. 60,000 ಡೀಸೆಂಟ್ ಪ್ರೈಸು, ನನಗನ್ನಿಸ್ತಂಗೆ ಇಂಪ್ರೆಸಿವ್ ಅನ್ನಲ್ಲ. ನೀವೇನಾದ್ರೂ ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ
ಅದರಲ್ಲಿ 550 ರೂಪಾಯಿ ರೆಡಿ ಮಾಡಿಕೊಂಡ್ರೆ 800 ರೂಪಾಯಿಗೆ ಸಿಗುತ್ತೆ. ಆ ಒಂದು ಬೆಲೆಗೆ ಈ ಒಂದು ಫೋನ್ ಓಕೆ ಅಂತೀನಿ. ಬಟ್ ಪರ್ಸ್ನಲಿ ನಾನಂತೂ ನಿಮಗೆ ಈ ಒಂದು ಫೋನ್ನ ತೊಗೊಳ್ಳಿ ಅಂತ ಅನ್ನಲ್ಲ. ರೀಸನ್ ತುಂಬ ಸಿಂಪಲ್, ಸ್ವಲ್ಪ ಬಡ್ಜೆಟ್ನ ಜಾಸ್ತಿ ಮಾಡ್ಕೊಳ್ಳಿ, ತೊಗೊಳೋದು ತೊಗೋತೀರಾ, ಒಂದು ಸ್ವಲ್ಪ ಒಳ್ಳೆ ಫೋನ್ನ ತೊಗೊಳ್ಳಿ, ಸ್ವಲ್ಪ ಬಡ್ಜೆಟ್ನ ಜಾಸ್ತಿ ಮಾಡಿಕೊಂಡು ಈಗ ನಾನು ಸದ್ಯಕ್ಕೆ ತೊಗೊಂಬಿಟ್ಟು ಆಮೇಲೆ ನೀವು ನಿಮಗೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ, ಅಯ್ಯೋ ತುಂಬ ಸ್ಲೋ ಅನಿಸುತ್ತೆ ಅಂತ ಅನ್ನಕ್ಕೆ ಶುರು ಮಾಡಿದ್ರು ಮಾಡ್ಬೋದು ನೀವು ಸದ್ಯಕ್ಕೆ ಕಡಿಮೆ ಬೆಲೆ ಇದೆ ಅಂತ ತೊಗೊಂಬಿಟ್ಟು. ಸೊ ನನ್ನ ಪರ್ಸ್ನಲ್ ಒಪಿನಿಯನ್, ಸ್ವಲ್ಪ ವೆಯ್ಟ್ ಮಾಡಿ, ಬಡ್ಜೆಟನ್ನು ಜಾಸ್ತಿ ಮಾಡಿಕೊಳ್ಳಿ, ಬೇರೆ ಫೋನ್ ತೊಗೊಳ್ಳಿ, ಸ್ವಲ್ಪ ಪವರ್ಫುಲ್ ಆಗಿರುವಂಥ ಫೋನ್ನ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕ್ರೀಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ಕಿನ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ಗಂಟದಲ್ಲಿ.